ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಸಂಡೇ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬೇಗ ಬಂದು ತಲುಪುತ್ತೆ. ಈಗ ನಾನು ಎದ್ದಾಗಲೇ ಆಲ್ರೆಡಿ 7 ಆಗಿದೆ. ನಾನು ಇನ್ನೂ ಕೆಲಸ ಶುರು ಮಾಡಬೇಕು. ನಾನು ಫಸ್ಟು ಎದ್ದ ತಕ್ಷಣ ಬಿಸಿ ನೀರನ್ನ ಮಿಸ್ ಮಾಡದೆ ಕುಡಿತೀನಿ. ಬಿಸಿ ನೀರು ಕುಡಿದ ತಕ್ಷಣ ನಾನು ನೆಕ್ಸ್ಟ್ ಕೆಲಸ ಶುರು ಮಾಡ್ಕೊಳ್ತೀನಿ. ನಾನು ತಿಂಡಿಗೆ ಪೂರಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಹಾಗಾಗಿ ಆಲೂಗಡ್ಡೆ ಕುದಿಯಕ್ಕೆ ಇಡ್ತಾ ಇದ್ದೀನಿ. ಹಾಗೆ ಹಿಂದೆ ಹಾಲಿಟ್ಟಿದ್ದೀನಿ. ಈಗ ನಾನು ಪೂರಿಗೆ ಹಿಟ್ಟು ಕಲಿಸ್ತಾ ಇದ್ದೀನಿ. ಇದಕ್ಕೆ ಅರ್ಧ ಗೋಧಿ ಹಿಟ್ಟು, ಅರ್ಧ ಮೈದಾ ಹಿಟ್ಟು, ಹಾಗೆ ಸ್ವಲ್ಪ ನಾನು ಚಿರೋಟಿ ರವೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು. ಮೆತ್ತಗಾದರೆ ಪೂರಿ ಚೆನ್ನಾಗಿ ಬರಲ್ಲ, ಸ್ವಲ್ಪ ಗಟ್ಟಿಯಾದರೆ ಪೂರಿ ಕ್ರಿಸ್ಪಿಯಾಗಿ ಬರುತ್ತೆ. ನಾನು ಇದನ್ನು 15 ನಿಮಿಷ ಒಂದು ಪಾತ್ರೆ ಮುಚ್ಚಿಟ್ಬಿಟ್ಟು ನೆನೆಯೋಕೆ ಇಡ್ತಾ ಇದ್ದೀನಿ. ಆಮೇಲೆ ನಾವು ಪೂರಿ ಮಾಡ್ಕೋಬೋದು 15 ನಿಮಿಷ ಆದಮೇಲೆ. ಈಗ ಸಾಗು ಮಾಡೋಕ್ಕೆ ನಾನು ಆಲೂಗಡ್ಡೆ ಕುದಿಸಿಟ್ಕೊಂಡಿದ್ದೀನಿ. ನೋಡಿ, ಒಗ್ಗರಣೆಗೆ ಈರುಳ್ಳಿ, ಟೊಮ್ಯಾಟೊ ಮತ್ತು ಕರಿಬೇವು ಕಟ್ ಮಾಡಿಟ್ಕೊಂಡಿದ್ದೀನಿ. ಈಗ ಆಲೂಗಡ್ಡೆ ಸಿಪ್ಪೆ ತೆಗೆದಿಟ್ಕೊಂಡಾಯಿತು. ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ನಾನು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕಬೇಕು. ಹಾಗೆ ನಾನು 2 ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ. ಅದರ ಜೊತೆಗೆ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಹಾಗೆ 1/4 ಚಮಚದಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಇದೆಲ್ಲವನ್ನು ನಾವು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ಸ್ವಲ್ಪ 1 ಇಂಚಷ್ಟು ಶುಂಠಿನ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೆ, ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 2 ಟೊಮ್ಯಾಟೊ ಮಿಕ್ಸ್ ಮಾಡಿದ್ದೀನಿ. ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೋಬೇಕು. ನಾನೀಗ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. 1-2 ನಿಮಿಷ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈಗ ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆ ನಾನು ಟೇಸ್ಟ್ ಡಿಫ್ರೆಂಟಾಗಿರಲಿ ಅಂತ ಚೋಲೆ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಸಾಗು ರೆಡಿ ಆಯಿತು. 1-2 ನಿಮಿಷ ಕುದಿಸ್ಕೊಂಡ್ರೆ, ಇದಕ್ಕೆ 1-2 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಸಾಗು ರೆಡಿ ಆಯಿತು. ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿದ್ದೀನಿ. ನೆಕ್ಸ್ಟ್ ನಾನು ಪೂರಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಎಲ್ರಿಗೂ ತಿಂಡಿ ಕೊಡ್ತಾ ಇದ್ದೀನಿ. ಪೂರಿ ಮಾಡಿಕೊಂಡೆ, ಒಬ್ಬೊಬ್ಬರಿಗೆ ನಾನು ತಿಂಡಿ ಮಾಡಿಕೊಡ್ತಾ ಇದ್ದೀನಿ. ನಾನು ಮಾತ್ರ ಸ್ನಾನ ಮತ್ತು ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡೇ ತಿಂಡಿ ಮಾಡೋದು, ಪೂಜೆ ಎಲ್ಲ ಮುಗಿಸ್ಕೊಂಡು. ಇಷ್ಟು ನಾನು ಮಾರ್ನಿಂಗ್ ಇಷ್ಟು ಕೆಲಸ ಮುಗಿಸಿ ನಾನು ತಿಂಡಿ ಮಾಡೋಷ್ಟೊತ್ತಿಗೆ 10:30 ಅಂತೂ ಆಗೇ ಆಗಿರುತ್ತೆ. ಉಳಿದಿರೋ ದಿನ ಏನು ನಾನು ಬೇಗ ಎದ್ದಿರ್ತೀನಿ, ಹಾಗಾಗಿ ನಂದು 8 ಅಥವಾ 8:30 ನನ್ನ ತಿಂಡಿ ಆಗೋಗಿರುತ್ತೆ. ಸ್ವಲ್ಪ ಸಂಡೇ ಸ್ವಲ್ಪ ಲೇಟ್ ಆಗಿರುತ್ತೆ ನಂದು. ಪೂರಿ ಮಾಡಿ ನಾನು ತುಂಬ ದಿವಸ ಆಗಿತ್ತು, ಮಾಡಬೇಕು ಅಂದ್ಕೊಳ್ತಾ ಇದ್ದೆ, ಮಾಡೋಕ್ಕೆ ಆಗಿರಲಿಲ್ಲ. ಮಾರ್ನಿಂಗ್ ಸಡನ್ನಾಗಿ ಹಾಗೆ ಪ್ಲ್ಯಾನ್ ಮಾಡಿದೆ ಪೂರಿ ಮಾಡೋಣ ಅಂತ. ಇದಕ್ಕೆ ಆಲೂ ಸಾಗು ಆದರೆ ತುಂಬ ಫಾಸ್ಟ್ ಆಗಿಬಿಡುತ್ತೆ, ಏನು ಇದಕ್ಕೇನು ಪ್ರಿಪ್ರೇಷನ್ ಬೇಕಾಗಿಲ್ಲ. ಸುಮ್ಮನೆ ಕುಕ್ಕರಲ್ಲಿ ಕುದಿಸ್ಬಿಟ್ರೆ ಆರಾಮಾಗಿ ಒಗ್ಗರಣೆ ಹಾಕ್ಕೊಂಬಿಡ್ಬೋದು. ಹಾಗಾಗಿ ನಾನು ಕ್ವಿಕ್ ಆ್ಯಂಡ್ ಫಾಸ್ಟ್ ಆಗುತ್ತೆ ಅಂತ ಪೂರಿ ಮತ್ತು ಆಲೂ ಸಾಗು ಮಾಡ್ತಾಯಿದ್ದೀನಿ ಇವತ್ತು. ಈಗ ಸ್ಕೂಲ್ ಇಲ್ಲದೆ ಇರೋದ್ರಿಂದ ಎಲ್ಲ ಡೇ ಸಂಡೇನೇ ಆಗಿದೆ. ಮುಂಚೆ ಎಲ್ಲ ಸ್ಕೂಲ್ ಮಕ್ಕಳೆಲ್ಲ ಸ್ಕೂಲ್ ಹೋಗಿಬಿಡ್ತಾಯಿದ್ರು, ಬೇಗ ಬೇಗ ಎದ್ದು ಕೆಲಸ ಆಗ್ತಾಯಿತ್ತು. ಈಗ ಸ್ಕೂಲ್ ಇಲ್ಲ ಅಂತ ಏನು ಅಷ್ಟೇನು ಬೇಗ ಎದ್ದೇಳಲೇಬೇಕು ಅಂತ ಏನಿರಲ್ಲ ಈಗ. ಹಾಗಾಗಿ ಏನು ಕೆಲಸದ್ದೇನು ತೊಂದರೆ ಇರಲ್ಲ, ಆರಾಮಾಗಿ ಮಾಡ್ಕೊಬೋದು. ಈಗ ಹಸ್ಬೆಂಡು ಮಕ್ಕಳದೆಲ್ಲ ತಿಂಡಿ ಆಯಿತು. ನೆಕ್ಸ್ಟು ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ ಜಸ್ಟ್. ಈಗ ಪಾತ್ರೆ ಎಲ್ಲ ತೊಳೆದಿಟ್ಟಾಯಿತು. ಈಗ ಹಾಲಲ್ಲಿರೋ ಎಲ್ಲ ಸೋಫಾ ಕವರ್ ಎಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಕಸ ಗುಡಿಸ್ತಾ ಇದ್ದೀನಿ. ಮನೆಯೆಲ್ಲ ಕಸ ಗುಡಿಸಿ ನೆಲನೂ ಒರೆಸಾ ಇತ್ತು ನಾನು. ಈಗ ನೋಡಿ, ನಂದು ಜಸ್ಟ್ ಸ್ನಾನ ಆಯಿತು, ಇನ್ನು ಪೂಜೆ ಮಾಡ್ತೀನಿ. ಇಷ್ಟು ನನ್ನ ಸಂಡೇ ಮಾರ್ನಿಂಗ್ ರುಟೀನು. ನಾನು ತುಂಬ ಶಾರ್ಟಾಗಿ ತೋರಿಸಿದ್ದೀನಿ, ತುಂಬ ಲಾಂಗ್ ಆಗೋದು ಬೇಡ ಅಂತ.
ಇದು ಪ್ರತಿ ಸಂಡೆ ನಂದು ಈ ಥರ ಇರುತ್ತೆ. ಸ್ವಲ್ಪ ಲೇಟಾಗಿ ಎದ್ದೇಳೋದ್ರಿಂದ ತಿಂಡಿ ಎಲ್ಲ ತುಂಬ ಲೇಟಾಗುತ್ತೆ. ಇದು ನನ್ನ ರುಟೀನು. ಹಾಗೆ ನಿಮ್ಮ ಈ ವಿಡಿಯೋ ಬಗ್ಗೆ ಏನೇ ಅನಿಸಿಕೆ ಇದ್ದರೂ ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.